ಮಂಡ್ಯ ಹಾಸನದಲ್ಲಿ 7 ಕ್ಷೇತ್ರ ಗೆಲ್ಲಿಸ್ತೀನಿ, ತುಮಕೂರಿನ 3 ಕ್ಷೇತ್ರದಲ್ಲೂ ಕೆಲಸ ಮಾಡ್ತೀನಿ, 10 ಸ್ಥಾನ ಗೆಲ್ಲಿಸುವ ಹೊಣೆ ಹೊತ್ತ ಸಚಿವ ಗೋಪಾಲಯ್ಯ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕಟರ್ ಯಾರಪ್ಪ, ಉಳಿಸರ್ ಯಾರಪ್ಪ, ಬೆಳ್ಸರ್ ಯಾರಪ್ಪ ಅನ್ನೋ ಲೆಕ್ಕಾಚಾರ ಇತ್ತು. ಈಗ JDS ಇಂದನೇ ಬಿಜೆಪಿ ಬಂದು ಮಿನಿಸ್ಟರ್ ಆಗಿರುವಂಥ ಗೋಪಾಲಯ್ಯ ಇದೀಗ ಮಂಡ್ಯ ಮತ್ತು ಹಾಸನದ ಇನ್ಚಾರ್ಜ್ ಮಿನಿಸ್ಟರ್. ಇವರೆಲ್ಲ ವಾಪಸ್ ಪಾರ್ಟಿಗೆ ಹೋಗ್ಬಿಡ್ತಾರೆ, ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರು. DK ಶಿವಕುಮಾರ್ ಬಂದೇ ಬರ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ರು. ಅದು ಯಾಕೋ ಆ ಲಕ್ಷಣ ಗೋಚರ ಆಗ್ತಾ ಇಲ್ಲ. ನಾವು JDS ಮತ್ತು ಕಾಂಗ್ರೆಸ್ಗಿಂತ ಒಳ್ಳೆ ಪೊಸಿಷನಲ್ಲಿ ಬಿಜೆಪಿಲಿ ಇರ್ಬೋದು ಅಂತ ನಿರ್ಧಾರ ಮಾಡಿರ್ತಕ್ಕಂಥ ಮುನಿರತ್ನ, ಡಾಕ್ಟರ್ ಸುಧಾಕರ್, ಗೋಪಾಲಯ್ಯ ಇವರೆಲ್ಲರೂ ಅವಾಗವಾಗ MTB ನಾನು ಕಾಂಗ್ರೆಸ್ ಬಿಟ್ಟು ತಪ್ಪು ಮಾಡಿದೆ ಅಂತಾರೆ. ಬಟ್ ಈ ಗೋಪಾಲಯ್ಯ, ಡಾಕ್ಟರ್ ಸುಧಾಕರ್, ಮುನಿರತ್ನ ಮಾತ್ರ ಬಿಜೆಪಿಯನ್ನು ಅಪ್ಪಿ ಮುದ್ದಾಡ್ತವ್ರೆ. ಅದರಲ್ಲಿ ಈಗ ಗೋಪಾಲಯ್ಯ ಒಂಥರ ಸೈಲೆಂಟ್ ಮಾಸ್ಟರ್ ಕೆಲಸ ಮಾಡೋಕೆ ಹೊರಟವ್ರೆ. ಅವ್ರು ಹಾಸನ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು. ಹಾಸನ ಜಿಲ್ಲೆಯಲ್ಲಿ ಹಾಸನ, ಬೇಲೂರು, ಸಕಲೇಶ್ಪುರ, ಅರಸೀಕೆರೆ 4 ಗೆಲ್ಲಿಸ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ, ಮದ್ದೂರು, KR ಪೇಟೆ 3 ಗೆಲ್ಲಿಸ್ತೀನಿ. ಇದಿಷ್ಟೇ ಅಲ್ಲ, ನಾನು ಇನ್ಚಾರ್ಜ್ ಮಿನಿಸ್ಟರ್ ಬರೀ ಮಂಡ್ಯ ಮತ್ತು ಹಾಸನಕ್ಕೆ. ಆದರೆ ತುಮಕೂರು ಜಿಲ್ಲೆಯಲ್ಲೂ, ತುಮಕೂರು ಗ್ರಾಮಾಂತರ, ತುರುವೇಕೆರೆ, ಕುಣಿಗಲ್ಗೂ ಸಹ ಪಕ್ಷ ಗೆಲ್ಲೋಕ್ಕೆ ಅನುಕೂಲ ಮಾಡಿಕೊಡ್ತೀನಿ, ತನ್ನ ಶಕ್ತಿಯನ್ನು ದಾರೆ ಏರಿತೀನಿ ಅಂತ ಗೋಪಾಲಯ್ಯ ಈಗ ಒಂದಷ್ಟು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟವ್ರೆ. ಮಹಾಲಕ್ಷ್ಮಿ ಲೇಔಟಲ್ಲಿ JDS ಹಾಗೂ ಕಾಂಗ್ರೆಸ್ ಗೋಪಾಲಯ್ಯ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನು ಈ ಕ್ಷಣದವರೆಗೂ ಹುಡುಕಿ ಹಾಕೋಕ್ಕೆ ಸಾಧ್ಯ ಆಗಿಲ್ಲ. ಈ ಕ್ಷಣದವರೆಗೆ ಬರ್ಬೋದು, ನನ್ನ ಕಡೆಗಳಿಗೆ ಗೊತ್ತಿಲ್ಲ. ಆದರೆ ಗೋಪಾಲಯ್ಯ ನಾನು ನಾಮಿನೇಷನ್ ಮಾಡಿ ಮಂಡ್ಯ, ಹಾಸನ ಮತ್ತು ತುಮಕೂರಿನ 3 ಕ್ಷೇತ್ರಗಳು, ಒಟ್ಟು 10 ಕ್ಷೇತ್ರಗಳನ್ನು BJP ತೆಕ್ಕೆಗೆ ತರುವಲ್ಲಿ ಶ್ರಮ ಹಾಕ್ತೀನಿ ಅಂತ ತಂತ್ರಗಾರಿಕೆ ಮಾಡ್ಕೊಂಡು ಕೂತಿದ್ದಾರೆ. ಯಾಕೆ ಈ ವಿಚಾರ ಅಂತಂದರೆ, ಗೋಪಾಲಯ್ಯ ಮೊದಲು ಮಾಜಿ ಶಾಸಕ. ಈ ಹಿಂದೆ ಅವರು JDS ಅಲ್ಲಿದ್ದರು, JDS ಇಂದ ಗೆದ್ದಿದ್ರು. ಅದಕ್ಕೆ ಬಿಟ್ಟು BJP ಬಂದು ಗೆದ್ದು ಸಚಿವರಾಗಿ ಹೋಗ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ್ರ MLA ಆಗಿರೋದು ಬಿಟ್ಟರೆ, ಸಕಲೇಶ್ಪುರದಲ್ಲಿ ರನ್ನರಪ್ಪು, ಬೇಲೂರಲ್ಲಿ ರನ್ನರಪ್ಪು, ಈಗ ಅರಸೀಕೆರೆಯಲ್ಲಿ ಸಂತೋಷ್ ಕಾರಣದಿಂದಾಗಿ ಒಂದಷ್ಟು ಸಂತೋಷದ ಅಲೆಯಲ್ಲಿ BJP ಅವರು ತೇಲ್ತವ್ರೆ. ಇನ್ನು KR ಪೇಟೆಯಲ್ಲಿ ನಾರಾಯಣಗೌಡ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗಿ JDS ಬಿಟ್ಟು BJP ಬಂದು ಗೆದ್ದಿದ್ದಾರೆ. ಮತ್ತೆ ಅವ್ರನ್ನ ಗೆಲ್ಸ್ಕೊಳ್ಳೋ ಹೊಣೆಗಾರಿಕೆ, ಗೆಲ್ಲಬೇಕು ಅನ್ನೋ ಹೊಣೆಗಾರಿಕೆ ಅವ್ರಿಗೂ ಇದೆ, ಗೆಲ್ಸ್ಕೋಬೇಕು ಅಂತ ಗೋಪಾಲಯ್ಯನವ್ರಿಗಿದೆ. ಈ ಗ್ಯಾಪಲ್ಲಿ ಮದ್ದೂರು ಮತ್ತು ಮಂಡ್ಯದಲ್ಲಿ ಅಲ್ಲೂ ಸಹ BJPನ ತಲಾತಿಸಬೇಕು ಅನ್ನೋದು ಗೋಪಾಲಯ್ಯನವ್ರ ಲೆಕ್ಕಾಚಾರ. ಇನ್ನೊಂದು ಕಡೆ ಮುದ್ದನ್ಮೇಗೌಡರು BJP ಸೇರಿದ್ದಾರೆ ಕಾಂಗ್ರೆಸ್ ಬಿಟ್ಟು ಕುಣಿಗಲಲ್ಲಿ. ಇನ್ನು ತುಮಕೂರು ಗ್ರಾಮಾಂತರ ಸುರೇಶ್ ಗೌಡರು, ಹಾಗೆ ತುರುವೇಕೆರೆಯಲ್ಲಿ ಮಸಾಲೆ ಜಯರಾಮ್, ಎಲ್ಲ ಇವರು ಭಾಗದ ಒಂದು ಸ್ವಲ್ಪ ನೆಂಟ್ರಿಸ್ಟು, ಸಂಬಂಧಿಗಳು ಇವೆಲ್ಲ ಜಾಸ್ತಿ ಅವರಂತೆ ಗೋಪಾಲಯ್ಯನವ್ರ ಕಡೆಯವರು. ಜೊತೆಗೆ ಗೋಪಾಲಯ್ಯನವ್ರಿಗೇನು ಅಂತಂದರೆ, ಪಕ್ಷ ಒಂದು ಅವಕಾಶ ಕೊಟ್ಟೈತೆ ನಮಗೆ. ನಾನು ಇದುವರೆಗೂ ರಾಜಕಾರಣ ಮಾಡಿದ್ರಲ್ಲಿ ನನಗನ್ಸಿರೋ ಬೆಸ್ಟ್ ಪ್ಲೇಸ್ ಇದು, ಹಾಗಾಗಿ ನಾನು ಕಟ್ತೀನಿ. ಅಂದರೆ ಇನ್ನೊಂದೇನು ಅಂದರೆ, ಮುಂದಿನ ಚುನಾವಣೆ ಆದಮೇಲೆ BJP ಸರ್ಕಾರ ಅಧಿಕಾರಕ್ಕೆ ಬಂದರೆ, ಇವರು ಮಾಡ್ತಿರೋದೆಲ್ಲ ಮಾಡಿದ್ರೆ ಬರ್ಬೋದು ನನಗೆ ಗೊತ್ತಿಲ್ಲ, ಬಟ್ ಬಂದರೆ ಮತ್ತೆ ಸಚಿವ ಸ್ಥಾನ ಬೇಕಲ್ಲ. ಈಗೇನೋ ಆಪರೇಷನ್ ಕಮಲಕ್ಕೆ ಒಳಗಡೆಯಾಗಿ ಸರ್ಕಾರ ಬರೋಕ್ಕೆ ಕಾರಣ ಆದರೂ ಮಿನಿಸ್ಟರ್ ಮಾಡೋರೆ. ನೆಕ್ಸ್ಟು ಇವ್ರ ಕಡೆಯಿಂದ 2 ಮತ್ತು 3 ಸ್ಥಾನ ಗೆದ್ದಿಲ್ಲ ಅಂದರೆ ಮತ್ತೆ ಯಾಕೆ ಮಿನಿಸ್ಟರ್ ಮಾಡ್ತಾರೆ ಇವ್ರನ್ನ? ಸೊ ಹಾಗಾಗಿ ಅವಕಾಶ ಸಿಕ್ಕಾಗ ಬಲಪ್ರದರ್ಶನ ಮಾಡಬೇಕು ಅಂತ ಗೋಪಾಲಯ್ಯ ಓಡಾಡ್ತಾವ್ರೆ. ಹಾಗಾಗಿ 1, 2, 3 ಅಲ್ಲ, ನನ್ನ ವ್ಯಾಪ್ತಿಯಲ್ಲಿ ಮಂಡ್ಯ ಹಾಸನದಿಂದ 14ರಲ್ಲಿ 7, ಹಾಸನದ 3 ಕ್ಷೇತ್ರಗಳನ್ನ ಸಹ ಗೆಲ್ಸೋಕೆ ಲೆಕ್ಕಾಚಾರ ಇಟ್ಕೊಂಡು ಕೂತಿದ್ದಾರೆ. ಬಟ್ ಇಟ್ಸ್ ಪಾಸಿಬಲ್, ಸಾಧ್ಯನಾ? JDSನ ಮಾಜಿ ನಾಯಕ, JDSನ ಪ್ರಭಾವ ಇರುವಂತಹ ಹಾಸನ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಮ್ಯಾಜಿಕ್ ಮಾಡ್ತಾರ? ಆಗುತ್ತಾ ಇವೆಲ್ಲ? ಗೋಪಾಲಯ್ಯನವ್ರು ಸಕ್ಸಸ್ ಆಗ್ತಾರಾ? ಟಾರ್ಗೆಟ್ 10 ರೀಚ್ ಆಗ್ತಾರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ 2023ಕ್ಕೆ ಕರ್ನಾಟಕದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ? ನಿಮ್ಮತ ಯಾವ ಪಕ್ಷಕ್ಕೆ? ಯಾರು ಮುಖ್ಯಮಂತ್ರಿ ಆಗ್ತಾರೆ? ನಿಮ್ಮೂರು ಯಾವುದು? ನಿಮ್ಮ ಕ್ಷೇತ್ರ ಯಾವುದು? ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ? ಈ ಕರ್ನಾಟಕ ರಾಜ್ಯವನ್ನು ಉತ್ತಮವಾಗಿ ಆಳ್ವಿಕೆ ಮಾಡುವಂಥ ಯೋಗ್ಯತೆ, ಅರ್ಹತೆ, ಕೆಪಾಸಿಟಿ ಯಾರಿಗಿದೆ? ಕಾಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.